ಕಾಂಗ್ರೆಸ್ ಎರಡನೇ ಪಟ್ಟಿ ರಿಲೀಸ್ ಆಗ್ತಿದ್ದಂಗೆ ಚನ್ನಗಿರಿ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಭುಗಿಲೆದಿದೆ. ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಚನ್ನಗಿರಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಈಗ ಆಲ್ರೆಡಿ ಮಾಜಿ ಎಂಎಲ್ಸಿ ರಘು ಆಚಾರ್ ಅವರು ಕೂಡ ಬಂಡಾಯದ ಬಿಸಿಯನ್ನು ತಟ್ಟಿಸ್ತಾ ಇದ್ದಾರೆ. ಚನ್ನಗಿರಿಯಲ್ಲಿ ಬಸವರಾಜ್ಗೆ ಟಿಕೆಟ್ ನೀಡದೇ ಇದ್ದಿದ್ದಕ್ಕೆ ಟಿಕೆಟ್ ನೀಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಸವರಾಜ್ ಶಿವಗಂಗಾಗೆ ಚನ್ನಗಿರಿ ಕ್ಷೇತ್ರದ ಕೈ ಟಿಕೆಟ್ ಘೋಷಣೆ ಆಗಿದೆ. ವಡ್ನಾಳ್ ರಾಜಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೆಂಬಲಿಗರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇವತ್ತು ಡಿಕೆಶಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ವಡ್ನಾಳ್. ವಡ್ನಾಳ್ ಅಶೋಕ್ಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ ಅವರ ಕುಟುಂಬಕ್ಕೆ ಕೈ ಟಿಕೆಟ್ ಮಿಸ್ ಆಗಿರೋದ್ರಿಂದ ಅಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಕಣ್ಣೀರ್ ಹಾಕ್ತಾ ಇದ್ದಾರೆ ಕಾರ್ಯಕರ್ತರು, ಅಭಿಮಾನಿಗಳು. ಬಸವರಾಜ್ ಶಿವಗಂಗಾಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರೋದ್ರಿಂದ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಯಕರ್ತರು ಅಳ್ತಾ ಇರೋದ್ರನ್ನ ತಾವೀಗ ನೋಡ್ತಾ ಇದ್ರಿ. ಹಿಂಗಾಗ್ಬಾರ್ದಾಗಿತ್ತು, ನಿಮ್ಗೆ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ವಡ್ನಾಳ್ ಅಶೋಕ್ಗೆ ಟಿಕೆಟ್ ನೀಡಬೇಕು ಅಂತ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಅಂದ್ರೆ ವಡ್ನಾಳ್ ರಾಜಣ್ಣ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಟಿಕೆಟ್ ನೀಡಬೇಕಾಗಿತ್ತು ಅನ್ನೋದು ಕಾರ್ಯಕರ್ತರ ಮನವಿ ಆಗಿತ್ತು. ಇವತ್ತು ವಡ್ನಾಳ್ ಅವರೇ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ.